ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ. ಫ್ರೆಂಡ್ಸ್, ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು, ಸೊ ಹಂಗಾಗಿ ಮಕ್ಕಳನ್ನ ಮಲಗಿಸ್ಬೇಕು ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಮಲಗಿಸಿದ್ದೀನಿ. ಸೊ ಬನ್ನಿ, ಮಕ್ಕಳನ್ನ ತೋರಿಸ್ತೀನಿ. ಸೊ ಮಿಥುನೂ ರೀತಿನೂ ಮಲಗಿಸಿದ್ದೀನಿ. ಇವಾಗ ಇವನು ನನ್ನ ಮೂರನೇ ಮಗ ಚಿಕ್ಕ ಪಾಪು, ಅವನು ಕೂಡ ಮಲಗಿಸಿದ್ದೀನಿ. ಸೊ ಮೂರು ಜನನು ಮಲಿಕೊಂಡ್ಬಿಟ್ಟಿದ್ದಾರೆ. ಮನೆಯೆಲ್ಲ ಆಲ್ಮೋಸ್ಟ್ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ತಲೆ ನೋಯ್ತಾ ಇತ್ತು ಅಂತ ಅಂದ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ. ಇವಾಗ ಕಾಫಿ ಕುಡ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು. ಸೊ ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು. ಫಸ್ಟು ಕಾಫಿ ಕುಡ್ಬಿಡೋಣ, ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದೀವಿ. ಸೊ ಇವಾಗ ನನಗೆ ಸ್ವಲ್ಪ ತಲೆ ಬೇರೆ ನೋಯ್ತಾ ಇತ್ತಲ್ವಾ, ಹಂಗಾಗಿ ಕಾಫಿ ಕುಡ್ಬಿಟ್ರೆ, ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡ್ಬಿಟ್ರೆ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ. ಆಮೇಲೆ ಬೇಕಾದರೆ ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೆ. ಸೊ ಇವಾಗ ಕಾಫಿ ಎಲ್ಲ ಬಿಟ್ಕೊಂಡಿದ್ದೀನಿ. ಎಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕೊಡ್ತಾಯಿದ್ರು. ಸೊ ಇವಾಗ ನಮಗೆ ಬುದ್ಧಿ ಬಂದಮೇಲೆ ನಾವು ಕಪ್ಗಳು ಯೂಸ್ ಮಾಡೋದು ರೂಢಿ ಮಾಡ್ಕೊಂಡಿದ್ದೀವಿ ಅಲ್ವಾ ಫ್ರೆಂಡ್ಸ್. ನೋಡಿ, ಕಾಫಿ ರೆಡಿಯಾಗಿದೆ. ಸೊ ಬನ್ನಿ, ನೀವು ಕೂಡ ಕಾಫಿ ಕುಡೀರಿ ನನ್ನ ಜೊತೆ. ಇಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ಆಗದೇ ಇಲ್ಲ. ಸೊ ಮಕ್ಕಳಿರೋ ಮನೇಲಂತೂ ನಿಜವಾಗ್ಲೂ ಕೆಲಸ ಮಾಡೋದಕ್ಕಂತೂ ಆಗಲ್ಲ. ಸೊ ಮಕ್ಕಳು ಮಲಿಕೋಬೇಕು, ನಾವು ಕೆಲಸ ಮಾಡ್ಕೊಬೇಕು. ಹಂಗಾಗಿ ಮಕ್ಕಳನ್ನ ಮಲಗಿಸ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀವಿ. ನನಗೆ ಕಾಫಿ ಜೊತೆ ಬಿಸ್ಕೆಟ್ ಇಲ್ಲ ಅಂದರೆ ನಾನು ಕಾಫಿನೇ ಕುಡಿಯೋದಿಲ್ಲ. ಮನೇಲೆ ಅಂತಲ್ಲ, ಎಲ್ಲೋದ್ರೂ ನಾನು ನನ್ನ ಬ್ಯಾಗಲ್ಲಿ ನಾನು ಬಿಸ್ಕೆಟ್ ಆಗಲಿ ರಸ್ಕ್ ಆಗಲಿ ನಾನು ಸ್ಟಾಕ್ ಆಗಿ ಇಟ್ಟಿರ್ತೀನಿ. ನನಗೆ ನನ್ನ ಮಕ್ಕಳಿಗೆ ಇರಲಿ ಅಂತ ಅಂದ್ಬಿಟ್ಟು, ಎಮರ್ಜೆನ್ಸಿಗೆ ಇರಲಿ ಅಂತ ನನ್ನ ಬ್ಯಾಗಲ್ಲಿ ಇಟ್ಟೇ ಇಟ್ಟಿರ್ತೀನಿ. ಸೊ ನನಗೆ ಬಿಸ್ಕೆಟ್ ತಿನ್ನಬೇಕು ಅಂತಂದರೆ ಅದೊಂಥರ ಏನೋ ಒಂಥರ ಖುಷಿ ಆಗ್ತಾಯಿರುತ್ತೆ. ಅದರಲ್ಲೂ ಕಾಫಿ ಜೊತೆ ತಿನ್ನಬೇಕಂದ್ರೆ ತುಂಬ ಖುಷಿ ಆಗ್ತಾಯಿರುತ್ತೆ. ಪಕ್ಕದಲ್ಲಿರೋದು ಲಾವಣ್ಯ, ಐ ಮೀನ್ ಸೂರಿ ಇದರಲ್ಲ. ಸೊ ಸೂರಿ ಅವರ ಅಣ್ಣನ ಹೆಂಡತಿ. ಸೊ ನನಗೆ ಬಂದು ತಂಗಿ ಆಗಬೇಕು. ಮನೇಲಿ ಜೊತೆಲಿ ಯಾರಾದರೂ ಇದ್ದರೆ ನಮಗೆ ಕೆಲಸ ಮಾಡ್ಕೊಳ್ಳೋದೇ ನಮ್ಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಬೇಗ ಕೆಲಸ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ಇವಾಗ ಅಮ್ಮ ಬರೋ ಟೈಮ್ ಆಗ್ತಾ ಇದೆ, ನಾವು ಬೇಗ ಅಡುಗೆ ಮಾಡ್ಕೊಬೇಕು. ಇಲ್ದಿದ್ರೆ ಅಮ್ಮ ಬಂದರೆ ಬೈತಾರೆ. ಸೊ ಹಂಗಾಗಿ ಅಡುಗೆನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಹಳೀಲಿ ಬೇರೆ ಊಟ ಮಾಡಿರಲಿಲ್ಲ, ಅದಕ್ಕೆ ನೀರಾದರೂ ಕುಡಿಸೋಣ ಅಂತ ಅಂದ್ಬಿಟ್ಟು ಹಳೀಲಿ ತೊಗೊಂಡು ನೀರು ಕುಡಿಸ್ತಾ ಇದ್ದೆ. ಸೊ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ, ಹಳೀಲಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅದು ಮನೇಲಿ ಇರೋದಿಲ್ಲ, 5 ನಿಮಿಷಕ್ಕೂ ಆಚೆ ಓಡೋಗ್ಬಿಡುತ್ತೆ. ಅದಕ್ಕೆ ಬೇಡ, ಅದನ್ನು ಹೊರಗಡೆ ಬಿಟ್ಬಿಡೋಣ. ಒಂದೇ ಒಂದು ವೀಡಿಯೋ, ಲಾಸ್ಟ್ ವೀಡಿಯೋ ಇದ್ರ ಜೊತೆ ನಾನು ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಲಾಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಅಡುಗೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಹೀರೆಕಾಯಿ ತೊಗೊಂಡಿದ್ದೀನಿ, ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಕಪ್ಪಲ್ಲಿ ಬೇಳೆ ತೊಗೊಂಡು ಬೇಳೆ ಹಾಕೊತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ಸಾಂಬಾರೆಲ್ಲ ಸ್ವಲ್ಪ ಬೇಳೆ ಟೊಮೊಟೊ ಹಾಕಿ ಮಸ್ತಿ ಸಾಂಬಾರು ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಆ ಥರ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಇವಾಗ ಬೇಳೆನ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಬೇಳೆನ 3 ಟೈಮ್ಸ್ ತೊಳ್ಕೊತೀನಿ. ಯಾಕೆ ಅಂತ ಅಂದರೆ ಅದರಲ್ಲಿ ಗಲೀಜೆಲ್ಲ ಇರುತ್ತಲ್ವಾ. ಸೊ ಎಷ್ಟು ಸಲ ತೊಳೆದ್ರೂ ಗಲೀಜೆಲ್ಲ ಇರುತ್ತೆ, ಹೊರಗಡೆ ಎಲ್ಲ ಹಾಕಿರ್ತಾರೆ, ಮತ್ತು ಡಸ್ಟ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಎಫೆಕ್ಟ್ ಆಗಬಾರ್ದು, ಪ್ರಾಬ್ಲಮ್ ಆಗಬಾರ್ದು, ಹೆಲ್ತ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ತೊಳೆದು ನೀಟಾಗಿ ವಾಶ್ ಮಾಡಿನೇ ನಾನು ಅಡುಗೆ ಮಾಡೋದು. ಸೊ ಇವಾಗ ಲಾವಣ್ಯ ಬಂದಿದ್ದಾಳೆ. ಸೊ ಅವಳಿಗೆ ಚಾಕು ಬೇರೆ ಸಿಗ್ತಾ ಇಲ್ಲ, ಚಾಕು ಎಲ್ಲ ಕಡೆ ಹುಡುಕ್ತಾ ಇದ್ದಾಳೆ. ಮೀತು ಬೇರೆ ಚಾಕುನ ಎಲ್ಲೋ ಅವಚಿಕ್ಬಿಟ್ಟಿದ್ದಾನೆ. ಸೊ ಅವಳು ಹುಡುಕಿ 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 ಸಾಕಾಯಿತು, ಅಕ್ಕ ಚಾಕು ಇಲ್ಲ, ಅಕ್ಕ ಚಾಕು ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನನಗೂ ಕೂಡ ಗೊತ್ತಿಲ್ಲ, ನಾನು ನೋಡು ಲಾವಣ್ಯ ಅಂತ ಹೇಳ್ತಿದ್ದೆ, ಪಾಪ ಹುಡುಕ್ತಾನೆ ಇದ್ದಾಳೆ, ಚಾಕು ಮಾತ್ರ ಸಿಗ್ತಾನೆ ಇಲ್ಲ. ಮಕ್ಕಳು ಆಟಾಡಬೇಕಾದ್ರೆ ಎತ್ಕೊಂಡಿರಬೇಕು, ಡ್ರೆಸ್ಸಿಂಗ್ ಟೇಬಲ್ ಹತ್ರ ಎಲ್ಲಾದರೂ ಇರುತ್ತೆ ನೋಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಪಾಪ ನೋಡ್ತಾ ಇದ್ದಾಳೆ. ಸೊ ಇವಾಗ ನಾನು ಬೇಳೆ ತೊಗೊಂಡಿದ್ನಲ್ವಾ, ಸೊ ಅದಕ್ಕೆ 2 ಚೊಂಬಾಗೋಷ್ಟು ನೀರು ಹಾಕೊತಾ ಇದ್ದೀನಿ. ಸೊ ಕಮ್ಮಿ, ನಿಮಗೆ ಕಮ್ಮಿ ಸಾಂಬಾರು ಬೇಕು ಅಂತಂದರೆ ಸ್ವಲ್ಪ ಮೀಡಿಯಮ್ಮಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಮಾಡ್ತಾ ಇರೋದು, ಜಾಸ್ತಿ ಮಾಡಲ್ಲ. ಯಾಕೆಂದರೆ ಸುಮ್ಮನೆ ಸಾಂಬಾರು ಮಾಡಿ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆದಷ್ಟು. ಇಲ್ಲಿ ಬೇಳೆ ಜೊತೆಗೆ ನಾನು 2 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೇನಾದರೂ ಹುಳಿ ಬೇಕು, ಹುಣ್ಸಿನ ಹುಳಿ ಹಾಕೊತೀನಿ ಅಂತಂದರೆ ಫಸ್ಟೇ ಬೇಳೆ ಬೇಯಿಸ್ಕೋಬೇಕಾದ್ರೆ ಹುಣಸೆಹಣ್ಣ ನೀವು ನೆನೆಸಿಟ್ಕೊಳ್ಳಿ, ಆಮೇಲೆ ಒಗ್ಗರಣೆ ಹಾಕಾದ್ಮೇಲೆ ಬೇಕಾದರೆ ಲಾಸ್ಟಿಗೆ ನೀವು ಹುಣಸೆ ಹುಳಿನ ಬಿಟ್ಕೊಬೋದು.
ಕುಕ್ಕರ್ ಇಟ್ಟಾಯಿತು ಇವಾಗ. ಸೊ ಇವಾಗ ಸಾಂಬಾರ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಅವೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಹೀರೆಕಾಯಿ ತೊಗೊಂಡಿದ್ದೀನಿ, ಆಲೂಗಡ್ಡೆ ಬದನೆಕಾಯಿನೂ ಕೂಡ ತೊಗೊಂಡಿದ್ದೀನಿ. ನಿಮಗೇನಾದರೂ ಆಲೂಗಡ್ಡೆ ಬದನೆಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಇವಾಗ ನಾನು ಅದ್ರ ಜೊತೆನೆ ಬೆಳ್ಳುಳ್ಳಿ ಕೂಡ ಸುಲ್ಕೊ ಅಂತಂದ್ಬಿಟ್ಟು ಲಾವಣ್ಯಂಗೆ ಹೇಳಿದ್ದೆ. ಸೊ ಲಾವಣ್ಯ ಬೆಳ್ಳುಳ್ಳಿನ ಸುಲ್ಕೊತ ಇದ್ದಾಳೆ. 3 ಜನ ಮಕ್ಕಳು ಕೂಡ ಮಲಿಕೊಂಡಿದ್ದಾರೆ. ಇವಾಗ ಅವ್ರ 3 ಜನ ಎದ್ದೋಳೋ ಅಷ್ಟರಲ್ಲಿ ನಾವಿಬ್ಬರು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡ್ಕೊತಾ ಇದ್ದು. ಸೊ ಕರೆಂಟ್ ಬೇರೆ ಹೊಟ್ಟೋಗ್ಬಿಡುತ್ತೆ ಅಂತ. ಒಂದೊಂದು ಟೈಮ್ ಮಳೆ ಜೋರಾಗಿ ಬಂದಾಗ ಕರೆಂಟು ಕೂಡ ಹೊಟ್ಟೋಗ್ಬಿಡುತ್ತೆ. ಅವಾಗ ಇವನ್ನ ಇಟ್ಕೊಂಡು ಏನು ಕೂಡ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊತ ಇದ್ದು. ಇವಾಗ ಎಲ್ಲ ಹಚ್ಕೊಂಡಿದ್ದೆಲ್ಲ ಆಯಿತು. ಸೊ ಬನ್ನಿ, ಏನೇನು ಹಚ್ಚಿದ್ದೀನಿ ತೋರಿಸ್ತೀನಿ. ಹೀರೆಕಾಯಿ ಹಚ್ಕೊಂಡಿದ್ದೀನಿ, ಆಲೂಗಡ್ಡೆ ಬದನೆಕಾಯಿನೂ ನೀಟಾಗಿ ಹಚ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿ ಉದ್ದುದ ಹಚ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಒಗ್ಗರಣೆಗೆ ಕರಿಬೇವು, ಒಂದು ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ಬೇಳೆ ಮತ್ತು ಟೊಮೊಟೊ ಬೇಯಿಸಿ ಇಟ್ಕೊಂಡಿದ್ನಲ್ವ, ಅದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಇವಾಗ ಬೇಳೆ ನೀರು ಅದು ಬಸ್ತಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಇವಾಗ ಬಾಣಲಿನ ಇಟ್ಕೊಂಡಿದ್ದೀನಿ. ಇವಾಗ 2 ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು. ಇದ್ರ ಜೊತೆಗೆ ನೀವು ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ. ನಾನು 1/4 ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ತುಂಬ ಸೀದಿಸ್ಬೇಡಿ, ಅದು ಚಟಪಟ ಅಂತ ತುಂಬ ಮಕ್ಕದ ಮೇಲೆಲ್ಲ ಸಿಡಿದು ಬಿಡುತ್ತೆ. ಒಂದು ಮೀಡಿಯಮಾಗಿ ಸೀದಿಸ್ಕೊಳ್ಳಿ ಸಾಕು. ಇವಾಗ ನಾನು ಅದ್ರ ಜೊತೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದೇ ಬೆಳ್ಳುಳ್ಳಿ ತೊಗೊಂಡಿದ್ದು. ಸೊ ಕರಿಬೇವು ಫಸ್ಟೇ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅಂತ ಬೆಳ್ಳುಳ್ಳಿ ಹಾಕಾದ್ಮೇಲೆ ನಾನು ಕರಿಬೇವು ಹಾಕೊತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದು ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದಾಗ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಒಗ್ಗರಣೆ ಹಾಕಿದಾಗ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿರ್ಬೋದು ನೀವು ಸಾಂಬಾರು ಮಾಡಿದಾಗೆಲ್ಲ ಅದು ಚೆನ್ನಾಗಿ ಈರುಳ್ಳಿನ ನಾವು ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗಿರುತ್ತೆ. ಹಂಗಂತ ಸೀದಿಸೋಕೆ ಹೋಗಬೇಡಿ. ಸೊ ಇವಾಗ ನಾನು ಒಂದು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬಂದರೆ ಸಾಕು. ಇವಾಗ ನಾನು ಗ್ಯಾಸ್ನ ಹಚ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ನಾನು ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ. ಇವಾಗ ಹೀರೆಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ದಪ್ಪ ದಪ್ಪನೇ ಹಚ್ಕೊಳ್ಳಿ. ಇದು ಕೂಡ ತುಂಬ ಕರ್ಗೋಗ್ಬಿಡುತ್ತೆ ಸಾಂಬಾರಲ್ಲಿ, ಅದಕ್ಕೆ ನಾನು ದಪ್ಪ ದಪ್ಪನೇ ಹಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಚ್ಚಿಟ್ಕೊಂಡಿದ್ನಲ್ವ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ 2 ಟೊಮೊಟೊನ ನಾನು ಹಚ್ಚಿಟ್ಕೊಂಡಿದ್ನಲ್ಲ ಸಪ್ರೇಟಾಗಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ಕೂಡ ನೀವೇ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟಿಗೆ ನಾವು ಒಗ್ಗರಣೆನ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ಮಾಡಿದ್ಮೇಲೂ ಕೂಡ ನೀವು ಒಗ್ಗರಣೆ ಹಾಕೋಬೋದು, ಆದರೆ ಇದು ಫಸ್ಟೇ ಹಾಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದ್ರ ಜೊತೆನೆ ಒಗ್ಗರಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೇಳೆ ನೀರು ಬಸ್ತಿಟ್ಕೊಂಡಿದ್ನಲ್ವ, ಸೊ ಆ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನಮ್ಮ ಹತ್ರ ಆ್ಯಡ್ ಮಾಡ್ಕೊಳ್ಳಿ. ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೂ ಕೂಡ ಮಾಡ್ಕೊಳ್ಳಿ. ಇವಾಗ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ನೀವು ಚಿಲ್ಲಿ ಪೌಡರ್ ಬೇಕು ಅಂದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾವು ಖಾರ ಜಾಸ್ತಿ ತಿನ್ನೋದಿಲ್ಲ. 2 ಸ್ಪೂನಷ್ಟು ನಾನು ಸಾಲ್ಟನ್ನ ಆ್ಯಡ್ ಮಾಡಿ ಹಾಗಾಗಿ ಸಾಂಬಾರನ್ನ ಕಲಿಸ್ಕೊಳ್ಳಿ. ಸೊ ಸಾಂಬಾರು ಪುಡಿ ಏನಿರುತ್ತೋ ಅದೆಲ್ಲ ಅಲ್ಲಲ್ಲಿ ನಿಂತಿರುತ್ತಲ್ವ, ಹಂಗಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ನಾನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ವಿಶಿಲ್ ಆದರೆ ಸಾಕು ಸಾಂಬಾರಿಗೆ. ಸಾಂಬಾರು ರೆಡಿಯಾಗಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ, ಸೂಪರಾಗಿದೆ ಸಾಂಬಾರು. ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಒಬ್ಬರು ಒಂದೊಂದು ರೀತಿ ಸಾಂಬಾರನ್ನ ಮಾಡ್ತಾರೆ, ಸೊ ಅವರ ಸ್ಟೈಲೇ ಬೇರೆ ಇರುತ್ತೆ, ನಮ್ಮ ಸ್ಟೈಲೇ ಬೇರೆ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.